ತದನಂತರ ಸುಮಾರು 12:30ರಿಂದ ನಡೆಯುತ್ತಿರುವಂತಹ ಕಾಂಗ್ರೆಸ್ನ ಬೃಹತ್ ಸಮಾವೇಶದಲ್ಲಿ ಅವರು ಪಾಲ್ಗೊಂಡು ಹಲೋ ಈ ಭಾಗದ ಜನರಿಗೆ ಒಂದು 371 ಹಾ ಕೇಳ್ತೀವಿ ಸರ್, ಕೇಳಿಸ್ತಾ ಇದೆ ಸರ್. ಯಾರು ಎಂಕರು? ಸುಷ್ಮಾ, ಸುಷ್ಮಾ. ಓಕೆ ಓಕೆ, ಹಾ ಕೇಳಿಸ್ತಾ ಇದೆ ಸರ್. ಪ್ರಮುಖವಾಗಿ ವಿಐಪಿ ವಿವಿಐಪಿ ಸೇರಿದಂತೆ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಅದರಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದ್ದು, ಸುಮಾರು 10ಕ್ಕೂ ಹೆಚ್ಚು ಕಡೆ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಮತ್ತು ಕಾರ್ಯಕ್ರಮ ನಡೆಯುವ ಒಂದು ಸ್ಥಳದ ಒಂದು 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 ಸುತ್ತಮುತ್ತಲಿನ ಮನೆಗಳ ಮೇಲೆ ಕೂಡ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಒಟ್ಟಾರೆ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಒಂದು ಕಾಂಗ್ರೆಸ್ನ ಕಾರ್ಯಕ ಸಮಾವೇಶ ಇನ್ನೂ ಒಂದು ಕೆಲವೇ ಕ್ಷಣದಲ್ಲಿ ಆರಂಭವಾಗಲಿದೆ. ಸುಷ್ಮಾ, ಏನಂತಂದ್ರೆ ಈಗಾಗಲೇ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಗುಲ್ಬರ್ಗಕ್ಕೆ 11 ಗಂಟೆಗೆ ಆಗಮಿಸಬೇಕಾಗಿತ್ತು. ಇನ್ನು ಕೆಲವು ಹೊತ್ತು ವಿಳಂಬ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಏನು ಪ್ರಥಮವಾಗಿ ಗುಲ್ಬರ್ಗಕ್ಕೆ ಆಗಮಿಸಿದಂತಹ ಸೋನಿಯಾ ಗಾಂಧಿ ಅವರು ಇಎಸ್ಐ ಆಸ್ಪತ್ರೆಗೆ ಉದ್ಘಾಟನೆಗೆ ಹೋಗ್ತಾ ಇದ್ದಾರೆ. ಏನು ಇಎಸ್ಐ ಆಸ್ಪತ್ರೆಯಲ್ಲಿ ಆಸ್ಪತ್ರೆ ಏನು ಒಂದು 500 ಹಾಸಿಗೆಗಳಂತ ಒಂದು ಆಸ್ಪತ್ರೆಯಾಗಿದೆ. ಇದರಲ್ಲಿ ಮೆಡಿಕಲ್, ಡೆಂಟಲ್ ಸೇರಿದಂತೆ ನರ್ಸಿಂಗ್ ಕಾಲೇಜುಗಳು ಕೂಡ ಇದರಲ್ಲಿ ಮಾಡಲಾಗಿದೆ. ಏನು ಈ ಒಂದು 500 ಹಾಸಿಗೆಗಳಂತ ಆಸ್ಪತ್ರೆಯಲ್ಲಿ ಒಂದು 100ಕ್ಕೂ ಅಧಿಕ ಒಂದು ಫ್ಯಾಕಲ್ಟಿಗಳನ್ನ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವನು ಏನು 6 ಮ್ಯೂಸಿಯಂಗಳು ಈ ಒಂದು ಇಎಸ್ಐ ಆಸ್ಪತ್ರೆ ಒಳಗೊಂಡಿರುತ್ತದೆ. ಈ ಒಂದು ಮಹತ್ತರವಾದಂತಹ ಆಸ್ಪತ್ರೆಯನ್ನ ಈ ಸೋನಿಯಾ ಗಾಂಧಿ ಅವರು ಇಂದು ಉದ್ಘಾಟನೆಗೆ ಬರಲಿದ್ದಾರೆ. ಏನು ಈ ಹೈದರಾಬಾದ್ ಕರ್ನಾಟಕ ಭಾಗದ ಬಹುದಿನಗಳ ಬೇಡಿಕೆ ಆಗಿತ್ತು, ಇದೊಂದು ಈಗ ಸಾಕಾರ ಆಗ್ತದೆ ಅಂತ ಹೇಳ್ಬೋದು. ಏನು ಈ ಅತಿ ಹಿಂದುಳಿದ ಭಾಗ ಅಂತಾನೆ ಹಣೆಪಟ್ಟಿ ಕಟ್ಕೊಂಡಿರುವಂತ ಈ 6 ಜಿಲ್ಲೆಗಳ ಭಾಗಕ್ಕೆ ಏನು ಇದೊಂದು ದೊಡ್ಡ ಕಾಂಗ್ರೆಸ್ನ ಒಂದು ದೊಡ್ಡ ಕೊಡುಗೆ ಅನ್ನುವಂಥದ್ದು ಈ ಭಾಗದಲ್ಲಿ ಕೇಳಿಬರುವಂತಹ ಸಂತಸ ಆಗಿದೆ. ಏನಂತಂದ್ರೆ ಇದೊಂದು ಹಿಂದುಳಿದ ಭಾಗ ಆಗಿದ್ದರಿಂದ ಸಾಕಷ್ಟು ಈ ಭಾಗದಲ್ಲಿ ಹೋರಾಟಗಳು ನಡೆದಿದ್ವು. ಏನು ಪ್ರತ್ಯೇಕ ರಾಜ್ಯದ ಕೂಗು ಕೂಡ ಈ ಭಾಗದಲ್ಲಿ ಕೇಳಿಬಂದಿತ್ತು. ಹೀಗಾಗಿ ಈಗ ಒಂದೊಂದು ಹೆಜ್ಜೆಯನ್ನ ಏನು ಅಭಿವೃದ್ಧಿ ಕಾಣ್ತಾ ಇರುವಂತದ್ದು ಈ ಭಾಗದ ಜನರಲ್ಲಿ ಸಂತಸವನ್ನ ತಂದಿದೆ. ಈಗಾಗಲೇ ಎಲ್ಲಾ ಒಂದು ವ್ಯವಸ್ಥೆಯನ್ನ ಎನ್ವಿ ಮೈದಾನದಲ್ಲಿ ಏನು ಸಾರ್ವಜನಿಕ ಸಭೆಯನ್ನ ಮಾಡಲಿದ್ದಾರೆ ಸೋನಿಯಾ ಗಾಂಧಿ ಅವರು. ಈ ಸಾರ್ವಜನಿಕ ಸಭೆಯಲ್ಲಿ ಏನು ಲೋಕಸಭೆ ಚುನಾವಣೆಗೆ ಚಾಲನೆಯನ್ನು ಕೂಡ ನೀಡ್ತಾರೆ ಅನ್ನುವಂತ ಮಾತು ಇಲ್ಲಿದೆ, ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಅದೇ ಅಲ್ಲದೆ ಈ ಭಾಗದ ಸಾರ್ವಜನಿಕರಿಂದ ಏನು ಸೋನಿಯಾ ಗಾಂಧಿ ಅವರಿಗೆ ಅಭಿನಂದನೆ ಕೂಡ ಈ ವೇದಿಕೆಯಲ್ಲಿ ಸಲ್ಲಿಸಲಾಗುತ್ತೆ. ಏನು ಒಂದು ಮಹತ್ವದಂತ ಆರ್ಟಿಕಲ್ 371 ಅನ್ನ ಜಾರಿ ಮಾಡಿದ್ದಾರೆ. ಆ ಜಾರಿ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಂದ ಸೋನಿಯಾ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಲಾಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಮಾತಾಗಿದೆ. ಸುಷ್ಮಾ, ಆಸ್ಪತ್ರೆ ಈಗಾಗಲೇ ಈ ಒಂದು ಭಾಗದಲ್ಲಿ ನಿರ್ಮಾಣವಾಗಿರುವುದರಿಂದ ಇಲ್ಲಿನ ಭಾಗದ ಜನರಿಗೆ ಪಕ್ಕದ ಮಹಾರಾಷ್ಟ್ರ, ಆಂಧ್ರ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಇತ್ತು. ಆದ್ರೆ ಈ ಒಂದು ಗುಲ್ಬರ್ಗಾದಲ್ಲಿ ಇಎಸ್ಐ ಆಸ್ಪತ್ರೆ ಉದ್ಘಾಟನೆ ಆಗಿರಲಿಲ್ಲ. ಆ ಒಂದು ಸಂಕಷ್ಟ ಇಲ್ಲಿನ ಭಾಗದ ಜನರಿಗೆ ಇದೀಗ ತಪ್ಪಲಿದೆ ಅಂತಾನೆ ಹೇಳ್ಬೋದು. ಮಾರ್ಕೇಶ್, ಯಾರಾದ್ರೆ ನಿಜವಾಗ್ಲೂ ಸುಷ್ಮಾ, ಏನಂತಂದ್ರೆ ಕಾಂಗ್ರೆಸ್ ಸಾರ್ವಜನಿಕರನ್ನ ಸೆಳೆಯೋದಕ್ಕೆ ಎಲ್ಲಾ ಒಂದು ಪ್ರಯತ್ನಗಳನ್ನ ಇಲ್ಲಿ ಗುಲ್ಬರ್ಗದಲ್ಲಿ ಮಾಡ್ತಾ ಇದೆ. ಏನಂದ್ರೆ ಕಾಂಗ್ರೆಸ್ ನಾಯಕರುಗಳಲ್ಲಿ ಒಂದು ಗೊಂದಲದ ಹೇಳಿಕೆಗಳನ್ನ ನೀಡುವುದರ ಮೂಲಕ ಸಾರ್ವಜನಿಕರನ್ನ ಈ ವೇದಿಕೆಯತ್ತ ಸೆಳೆಯುವುದಕ್ಕೆ ಹಲವಾರು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಏನು ಈಗ ಈ ಹಿಂದೆ ಜಿ ಪರಮೇಶ್ವರ್ ಅವರು ಆಗಮಿಸಿದಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದ್ರು, ಇದೊಂದು ಲೋಕಸಭೆ ಚುನಾವಣೆಗೆ ಇಲ್ಲಿ ಕಾಂಗ್ರೆಸ್ನ ಅಧಿನಾಯಕಿಯಾದಂತಹ ಸೋನಿಯಾ ಗಾಂಧಿ ಅವರು ಚಾಲನೆ ನೀಡ್ತಾರೆ ಅನ್ನುವಂಥದ್ದು. ಆದ್ರೆ ಈಗ ಕಮರುಲ್ ಇಸ್ಲಾಂ ಅವರು ಕೂಡ ವೇದಿಕೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇದೇ ಮಾತನ್ನ ಪುನರಾವರ್ತನೆಗೊಂಡಿಸಿದ್ರು. ಆದರೆ ಅಧಿಕೃತವಾಗಿ ಕಾಂಗ್ರೆಸ್ನವರು ಏನು ಪತ್ರಿಕಾಗೋಷ್ಠಿ ಕರೆದಿದ್ರು, ಆ ಸಂದರ್ಭದಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದೊಂದು ಸಾರ್ವಜನಿಕರಿಂದ ಸೋನಿಯಾ ಅವರಿಗೆ ಒಂದು ಅಭಿನಂದನಾ ಸಭೆ ಅನ್ನುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ನ ಸಮಾವೇಶ ಅಂದಕ್ಷಣ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ಬೋದು, ಅವರು ಕಾಂಗ್ರೆಸ್ನ ವರ್ಕರ್ ಆಗಿರ್ಬೋದು ಇಲ್ಲಿ ಸೇರುವಂತದ್ದು ಸಾಮಾನ್ಯ. ಆದ್ರೆ ಇದೊಂದು ಅಭಿನಂದನಾ ಸಭೆ ಅನ್ನುವಂಥದ್ದು ಜನರಲ್ಲಿ ಒಂದು ಹೇಳಿ ಎಲ್ಲ ಜನರನ್ನ ಅಧಿಕ ಸಂಖ್ಯೆಯಲ್ಲಿ ಜನರನ್ನ ಆಕರ್ಷಣೆ ಮಾಡುವಂತದ್ದು. ಈ ಒಂದು ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಇದೊಂದು ತಯಾರಿಯನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ಅನ್ನುವಂಥದ್ದು ಹೇಳ್ಬೋದು. ಸುಷ್ಮಾ, ಹೆಚ್ಚಿನ ಅನುಕೂಲವಾಗಲಿದೆ ಅಂತೇಳಿ ಸೋನಿಯಾ ಗಾಂಧಿ ಅವರು ಈ ಮೂಲಕ ಜನರಲ್ಲಿ ಒಂದು ಮನವಿ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಯುಪಿಎ ಸರ್ಕಾರ ಮತ್ತು ಕಾಂಗ್ರೆಸ್ಗೆ ಮತ ನೀಡಿ ಮತ್ತೆ ಯುಪಿಎ ಸರ್ಕಾರ ಅನ್ನೋದು ದೇಶದಲ್ಲಿ ಅಧಿಕಾರಕ್ಕೆ ತಂದು ಈ ಮೂಲಕ ಉತ್ತರ ಕರ್ನಾಟಕದ ಮತ್ತೆ ಇನ್ನೂ ಇಲ್ಲಿರುವಂತಹ ಬಹುತೇಕ ಸಮಸ್ಯೆಗಳಿಗೆ ಒಂದು ಪರಿಹಾರ ನಾವು ಕೊಡ್ತೀವಿ ಅಂತ ಹೇಳಿ ಜನರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದಾರೆ. ಮಾರ್ತೇಶ್, ಏನ್ ಮಾಡಕ್ಕಾಗಲ್ಲ ತಮ್ಮ ನೀನು, ನೀನು ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ನೀನು. ಏನ್ ಮಾಡಕ್ಕಾಗ್ತದೆ ನಮ್ಮ
ನಡಿ ನಡಿ ನೋಡೋಣ ಸೆಕೆಂಡ್ ಲೈವ್ ಕೊಡು ನಾ ನೋಡ್ತೀನಿ ಹಲೋ ಈಗ ಸರ್ ಹಲೋ ಚೆನ್ನಾಗಿದ್ದಪ್ಪ ಹಲೋ ಹೇಳ್ರಿ ಹಲೋ ಒಬ್ಬೊಬ್ರದ್ದು ಹೌದ್ರಾ ಒಬ್ಬೊಬ್ರದ್ದು ವಯಸ್ಸು ಕಡಿಮೆ ಮಾಡಕ್ಕೆ ಏ ಮಾಡ್ಬೋದು ಸರ ಒಂದೊಂದು ಗಟ್ಟಿರ ಹತ್ರ ವಯಸ್ಸು ಕಡಿಮೆ ಆಗಲ್ಲ ರಾಜು ಪವರ್ ಕೇಳ್ಕೇಳ್ರಿ ಹಾ ಇವಾಗ ತಗೊಂಡ್ರ ಕೊಟ್ರ ಅಲ್ಲಿವರೆಗೂ ಕರೆಕ್ಟ್ ಮಾಡೋದು ಹಾಕ್ಬಿಟ್ರೆ ಮುಗಿದೋಗುತ್ತೆ ನಮ್ಮ ಕೆಲಸ ಕ್ರೌಡ್ ಇರೋದು ಸ್ಟೇಜ್ ಕಳ್ಸಿವಲ್ಲ ಕ್ರೌಡ್ ಇರೋದು